ಪ್ಲಸ್ ಪ್ರೊಡಕ್ಷನ್. ಎಲ್ರಿಗೂ ನಮಸ್ಕಾರ. ನಮ್ಮ ಟೈಗರ್ ಅವ್ರದ್ದು ಆ್ಯಕ್ಚುಲಿ ಟೈಗರ್ ಟಾಕೀಸ್ ಅಂತ ಬ್ಯಾನರ್ ಲಾಂಚ್ ಆಗ್ತಾ ಇದೆ. ಆಲ್ ದಿ ಬೆಸ್ಟ್. ಯಾಕೆ ಅಂತಂದರೆ ಒಬ್ಬರು ಕಲಾವಿದರು ಮಕ್ಕಳು ಆ್ಯಕ್ಟ್ ಮಾಡೋದು ಕಷ್ಟ, ಅದರಲ್ಲೊಂದು ಎಸ್ಟಾಬ್ಲಿಷ್ ಆಗೋದು ಇನ್ನೂ ಕಷ್ಟ, ಅದಾದಮೇಲೆ ಒಂದು ಪ್ರೊಡಕ್ಷನ್ ಹೌಸ್ ಮಾಡೋದಿದೆಯಲ್ಲ ಅದಿನ್ನೂ ಇನ್ನೂ ಇನ್ನೂ ಕಷ್ಟ. ಏನಕ್ಕೆ ಅಂತಂದರೆ ಯೂಶ್ವಲಿ ನಮ್ಮಲ್ಲಿ ಈಗ ನಮ್ಮದೇ ತೊಗೊಂಡ್ರು ಕೂಡ ನಾವ್ಯಾರು ಆ್ಯಕ್ಚುಲಿ ಪ್ರೊಡಕ್ಷನ್ ಹೌಸ್ ನಮ್ಮನೇಲಿ ಇರಲೇ ಇಲ್ಲ. ಸೊ ಹಂಗಂತೇಳಿ ತೆಗೆದಿಪ್ಪ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋದು. ಸೊ ಟೈಗರ್ ಆ್ಯಕ್ಚುಲಿ ಅವ್ರ ತಂದೆ ಇದ್ದು ಅವ್ರದ್ದೊಂದು ಪ್ರೊಡಕ್ಷನ್ ಹೌಸ್ ಇದ್ದು ಆಮೇಲೆ ಅವ್ರು ಬಂದು ಅವ್ರು ಸ್ಟ್ರಗಲ್ ಮಾಡಿ ಎಲ್ಲ ಮಾಡಿ ಇವತ್ತು ಲಂಕಾಸುರ ಅನ್ನೋ ಒಂದು ಪ್ರೊಡಕ್ಷನ್ನ ಸ್ಟಾರ್ಟ್ ಮಾಡಿದರೆ ಅದೇ ಈ ಟೈಗರ್ ಟಾಕೀಸಲ್ಲಿ. ಸೊ ಎಂಟೈರ್ ಟೀಮ್ಗೆ ಹಾಗೇನೆ ಈ ಪ್ರೊಡಕ್ಷನ್ ಹೌಸ್ಗೆ ಇನ್ನು ಎಷ್ಟೋ ಜನ ಕಲಾವಿದರಿಗೆ ಕೆಲಸ ಕೊಡಿ. ನೀವು ಪ್ರೊಡಕ್ಷನ್ ಹೌಸ್ ಮಾಡ್ತಾ ಇರಿ, ನೀವು ಪ್ರೊಡ್ಯೂಸರ್ ಆಗಿರಿ, ಇದರಲ್ಲಿ ಬೇರೆ ಹೀರೋನ ಹಾಕೊಳ್ಳಿ. ಆಗಲೇ ಆ್ಯಕ್ಚುಲಿ ಒಂದು ಪ್ರೊಡಕ್ಷನ್ ಹೌಸ್ಗೆ ತುಂಬ ವ್ಯಾಲ್ಯೂ ಟೈಗರ್. ಸೊ ಅದಕ್ಕೋಸ್ಕರ ಹೇಳ್ತೀನಿ. ಇಲ್ಲ ಒಂದೇನಂದರೆ ನಮ್ಮ ಟೈಗರ್ ಆಮೇಲೆ ನಿಶಾ ಅವ್ರದ್ದು ಆ್ಯಕ್ಚುಲಿ ಒಂದು ಒಳ್ಳೆ ಬೆಸ್ಟ್ ಕಪಲ್ ನಾನು ನೋಡ್ದಂಗೆ. ರಾಬರ್ಟ್ ಮಾಡ್ಬೇಕಾದ್ರೆ ಆ್ಯಕ್ಚುಲಿ ಟೈಗರ್ ಸ್ವಲ್ಪ ಕಟಿಂಗಲ್ಲಿ ಇದ್ದಾರೆ, ಆ್ಯಕ್ಚುಲಿ ಸ್ವಲ್ಪ ಎಲ್ಲ ಬಾಡಿ ಗಿಡಿ ಎಲ್ಲ ಮಾಡಿಕೊಂಡು ಮೀಲ್ ತರೋರು. ಆ ಮೀಲ್ ನೋಡೋಣ ಅಂತಿದ್ದೆ ಅಲ್ಲ ಪಾಪ ಆ್ಯಕ್ಚುಲಿ ಊಲಿಗೆ ಹೋಗ್ಬಿಟ್ಟು ಸೊಪ್ಪು ಆಗ್ತಿದ್ದಲ್ಲ ನಿಂಗೆ ತಲೆ ಆಯ್ತಾ ನಿನಗೆ ಅಂತೇಳಿ. ಸೊ ವೆರಿ ಗುಡ್ ಹೌಸ್ ವೈಫ್ ಆ್ಯಕ್ಚುಲಿ ಬಂದು ಈಗ ಆ್ಯಕ್ಚುಲಿ ಪ್ರೊಡಕ್ಷನ್ ಅವರೇ ಹ್ಯಾಂಡಲ್ ಮಾಡ್ತಿದ್ರೆ. ಸೊ ಆಲ್ ದಿ ಬೆಸ್ಟ್. ಇಬ್ಬರು ಹಿಂಗೆ ಇರಲಿ, ಚೆನ್ನಾಗಿರಲಿ, ಸಂತೋಷವಾಗಿರಲಿ ಅಂತ. ಆಮೇಲೆ ಇವ್ರಿಗೆ ಇನ್ನೊಂದು ಮರಿ ಟೈಗರ್ ಒಂದು ಬೇಗ ಬರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಒಂದು ಇದೇನಂತಂದರೆ ಸಿ ನಮ್ಮ ಮನೇಲಿ ನಮ್ಮ ತಂದೆ ನಾವು ಮೂರೇ ಜನ ಮಕ್ಕಳು, ಅವ್ರ ಮನೇಲಿ ಅವ್ರ ತಂದೆ ಅವ್ರು ಮೂರೇ ಜನ ಮಕ್ಕಳು. ಬಟ್ ಒಂದು ಪ್ಲಸ್ ಏನಂತಂದರೆ ಇವ್ರ ಮನೇಲಿ ಇವ್ರೊಬ್ಬರೇ ಗಂಡು ಮಗ, ನಮ್ಮನೇಲಿ ನಾವು ಇಬ್ಬರು ಗಂಡು ಮಕ್ಕಳಿದ್ವಿ, ಇವ್ರಿಗಿಬ್ಬರು ಅಕ್ಕಂದಿರಿದ್ರು ಅಷ್ಟೇ ಆ್ಯಕ್ಚುಲಿ, ಅಷ್ಟೇ ವ್ಯತ್ಯಾಸ ಇದ್ದಿದ್ದು. ಸೊ ಎಲ್ಲೇ ಅವ್ರು ಮೈಸೂರಲ್ಲಿ ಶೂಟಿಂಗ್ ಮಾಡಿದಾಗ ರಾತ್ರಿ ನಾವೆಲ್ಲ ಮನಗಿದ್ರು ಕೂಡ ಬಂದು ಮುದ್ದಾಡ್ಬಿಟ್ಟು ಹೋಗ್ತಿದ್ರು ಅಂತ ನಮ್ಮ ಅಮ್ಮ ಹೇಳ್ತಿದ್ದು ನಾವು ಕೇಳ್ತಾ ಇದ್ವಿ. ಬಟ್ ಆ್ಯಕ್ಚುಲಿ ಪ್ರಭಾಕರ್ ಸರ್ನ ನಾನು ನೋಡಿದ್ದು ಯಾವಾಗ ಅಂತಂದರೆ ನಮ್ಮ ತಂದೆ ತೀರ್ಕೊಂಡಿದ್ದೀನ, ಅವ್ರು ಇಲ್ಲಿಂದ ಅಲ್ಲಿಗೆ ಬಂದಿದ್ರು. ಅಂದರೆ ಎಲ್ಲರೂ ಬಂದರು, ಎಲ್ಲರೂ ಹೋದ್ರು ನಾವು ನೋಡ್ದಂಗೆ. ಬಟ್ ತುಂಬ ಹೊತ್ತು ನಿಂತು ಅಲ್ಲ ಆ್ಯಕ್ಚುಲಿ ಅವ್ರು ಬಾಸ್ ಬಾಸ್ ಹೇಳಿದ್ ನನಗೆ ಇವತ್ತಿಗೂ ಕಿವಿ ಗುಮ್ಮ ಅಂತಿದೆ ಅದು. ಯಾಕಂದರೆ ನಾವು ಎತ್ಕೊಂಡೋಗಿ ನಾವೆಲ್ಲ ನಮ್ಮದೆಲ್ಲ ಕಾರ್ಯ ಮುಗಿಯೋ ತನಕ ನಿಂತು ಆಮೇಲೆ ಹೊರಟಂಥ ವ್ಯಕ್ತಿ ನಾನು ನೋಡ್ದಂಗೆ. ಸೊ ಅಂಥ ಒಂದು ಬಾಂಧವ್ಯ ಅವರಿಬ್ಬರಲ್ಲಿ ಇದ್ದಿದ್ದು. ನಾನು ಯಾವಾಗ ನಾನು ಟೈಗರ್ ನೋಡಿದಾಗ ಇಲ್ಲೂ ಆ್ಯಕ್ಚುಲಿ ಅವ್ರನ್ನೆಲ್ಲೂ ನಾನು ಆ್ಯಕ್ಚುಲಿ ವಿನೋದ್ ಅಂತ ಎಲ್ಲೂ ನಾನು ಕರೆಯೋದೂ ಇಲ್ಲ, ಮಾಡೋದು ನಾನು ಟೈಗರ್ ಅಂತಲೇ ಕರೆಯೋದು. ಯಾಕಂದರೆ ಆ ಟೈಗರ್ ಆ್ಯಕ್ಚುಲಿ ಅಚ್ಚಿಳಿಸ್ಕೊಂಡು ಬಂದಿರೋರು ಅವ್ರೊಬ್ಬರೇ. ಸಿ ನೀವು ಅಬ್ಸರ್ವ್ ಮಾಡ್ರಿ ಅವ್ರು ನನಗೆ ಅಗ್ದಾಗೆಲ್ಲ ಆ್ಯಕ್ಚುಲಿ ಪ್ರಭಾಕರ್ ಅವ್ರ ಕೆಳಗಡೆ ಆ್ಯಕ್ಚುಲಿ ಅಲ್ಲಲ್ಲಿ ಗ್ಯಾಪ್ ಇದೆ, ಹಂಗೆ ನಮ್ಮ ಟೈಗರ್ಗೂ ಇದೆ ನೋಡಿರಿ, ಚೆನ್ನಾಗಿ ಹಚ್ಚಾಕಿದ್ದಾರೆ ಅಂತಂದ್ಬಿಟ್ಟು. ಆಮೇಲೆ ಒಂದೇನಂದರೆ ಸಿ ಬ್ರದರ್ ಫ್ರಮ್ ಅನದಮದ್ರೆ ಅಷ್ಟೇ ನಾವು ಹೇಳಕ್ಕೆ ಸಾಧ್ಯ. ತುಂಬ ಫ್ರೀಕ್ವೆಂಟ್ ಆಗಿ ಒಂದ್ಸಲಿ ಸಿಕ್ಕಿದಂತಂದಾಗ ದಿಲ್ ಅನ್ನೋ ಸಿನಿಮಾಗೆ ಅವಾಗ ಅದೇ ಫಸ್ಟ್ ಟೈಮ್ ನಾನು ಒಬ್ಬ ಗೆಸ್ಟ್ ಅಪಿಯರೆನ್ಸ್ ಅಂತ ಮಾಡಿದ ಒಂದು ಸಿನಿಮಾಗೆ ಅಂತಂದ್ರೆ ಟೈಗರ್ ಸಿನಿಮಾಗೆನೆ ದಿಲ್ ಅಂತೇಳಿ. ಇವ್ರದ್ದಂತ ನಾನು ಅನ್ಕೊಂಡು ಮೆರೂನ್ ಕಲರ್ ಒಂದು ಶರ್ಟ್ ಬ್ಲ್ಯಾಕ್ ಪ್ಯಾಂಟು, ನಂತರ ಎಲ್ಲೋ ಶರ್ಟ್ ಅಂಡ್ ಬ್ಲ್ಯಾಕ್ ಪ್ಯಾಂಟ್ ಐ ಥಿಂಕ್ ಸೊ ರೈಟ್ ಅವ್ರ. ಆ ಒಡನಾಟ ಹಂಗೆ ಬೆಳ್ಕೊಂಡೋಯ್ತು, ನಾನು ಆ್ಯಕ್ಚುಲಿ ಎಲ್ಲೂ ಅದನ್ನ ಕಟ್ ಆಫ್ ಮಾಡಲಿಲ್ಲ. ಫಸ್ಟ್ ನಿಮ್ಮ ಪ್ರೊಡಕ್ಷನ್ನು ನಿಮ್ಮ ಬ್ಯಾನರಲ್ಲಿ ನನಗೆ ಕೆಲಸ ಕೊಟ್ಟು ನನಗೆ ಊಟ ಕೊಟ್ಟವ್ರೆ. ನಾವು ಯಾರಿಗೂ ಕೆಲಸ ಕೊಟ್ಟಿಲ್ಲ ಸ್ವಾಮಿ. ಆ ಸಿನಿಮಾ ಕರ್ಕೊಬಂತು ಅರೂರ್ ಸಿನಿಮಾ. ಸೊ ಆ್ಯಕ್ಚುಲಿ ಒಂದು ಹೇಳ್ತೀನಿ, ಆ್ಯಕ್ಚುಲಿ ಎಲ್ರಿಗೂ ನಾವು ಸಿನಿಮಾ ನಾವು ಅನ್ಕೊಳ್ತೀವಿ ನಾವೊಂದು ಪ್ಲ್ಯಾನ್ ಮಾಡ್ತೀವಿ, ಈ ಪ್ಲ್ಯಾನ್ ಅಲ್ಲ ಈ ಸಿನಿಮಾ ನಡೆಯುತ್ತೆ, ನೆವರ್. ಸಿನಿಮಾ ಅದೇ ಒಂದು ಪ್ಲ್ಯಾನ್ ಮಾಡ್ಕೊಂಡಿರುತ್ತೆ, ಆ ಪ್ಲ್ಯಾನಲ್ಲಿ ನಾವು ಹೋಗ್ತೀವಿ ಹೊರತು ನಾವಾಗಿ ನಾವು ಪ್ಲ್ಯಾನ್ ಮಾಡಿ ಆ ಸಿನಿಮಾ ಮಾಡ್ತೀವಿ, ನೆವರ್ ಇಟ್ ಹ್ಯಾಪನ್ಸ್. ಪ್ರೊಡಕ್ಷನ್ ಅವ್ರು ಚೆನ್ನಾಗಿ ನಡೀಲಿ, ಇದೇ ಥರ ಎಲ್ಲ ವಿಲಂಗಳ ಮಕ್ಕಳು ನೀವು ಹಾಕೊಂಡು ನೀವು ಒಂದು ಸಿನಿಮಾ ಮಾಡಿ ನಮಗೂ ಒಂದು ಚಾನ್ಸ್ ಕೊಡಿ ಅಂತ ಕೇಳ್ಕೊಳ್ತೀವಿ. ಆಲ್ ದಿ ಬೆಸ್ಟ್ ಟೈಗರ್. ಸಿಗಲಿ ನನಗೆ ಅಯ್ಯೋ ಎಲ್ಲ ಅವ್ರದ್ದು ನಮ್ಮದಲ್ಲ, ಒಂದು ಸ್ವಲ್ಪ ಪೋರ್ಷನ್ಸ್ಗಳು ಅವರು ಶೂಟ್ ಮಾಡಿದ್ದೆ ತೋರಿಸಿದ್ರು. ಇಟ್ ಶುಡ್ ಬಿ ಒಂದು ಸರ್ಪ್ರೈಸ್ ಎಲ್ರಿಗೂ. ಯಾಕಂದ್ರೆ ಅವ್ರ ಗೆಟಪಿಂದ ಇರ್ಬೋದು, ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಆಮೇಲೆ ಒಂದು ಮ್ಯಾನರಿಸಮ್ ಇರ್ಬೋದು, ತುಂಬ ಡಿಫ್ರೆನ್ಸ್ ಇದೆ. ಇಲ್ಲಿವರೆಗೂ ನೀವೇನು ನೋಡಿದಿರೋ ವಿನೋದ್ ಅವ್ರನ್ನ, ಇಟ್ ವಿಲ್ ಬಿ ಸಮಥಿಂಗ್ ಅದರ್, ಒಂದು ಬೇರೆ ಥರ ಅಂತ ಹೇಳ್ಬೋದು. ಶೂಟಿಂಗ್ ಸ್ಪಾಟ್ಗೆ ಹೋಗಿ ಬಂದರು, ಒಳ್ಳೆ ಬಿರಿಯಾನಿ ಹಾಕಿದ್ರು ಅವತ್ತು ನಮಗೆಲ್ಲ. ಹೇಯ್ ಹೇಳ್ಬೇಕಲ್ಲ ಟೈಗರ್, ಬಂದು ಬಿರಿಯಾನಿ ತಿನ್ಕೊಂಡು ಹೋಗಿದ್ದೀವಿ. ಸುಮಾರು ನಾನು, ಅಭಿ, ಯಶಸ್ಸು, ನಮ್ಮ ಧರ್ಮ ಎಲ್ಲ ನಾವು ಸುಮಾರು ಜನ ಆ್ಯಕ್ಚುಲಿ. ಸೊ ಆ ಥರ ಒಂದು ಪ್ರೊಡಕ್ಷನ್ ಹೌಸ್ ಮಾಡ್ತಾ ಇದ್ದಾರೆ. ಸೊ ರಿಚ್, ವೆರಿ ಗುಡ್,
ಅಂಡ್ ಗ್ರ್ಯಾಂಡ್ಯೂರ್ ಪ್ರೊಡಕ್ಷನ್ ಅಂತ ನಾನು ಹೇಳ್ಬೋದು. ಸೊ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಸೊ ಎಂಟೈರ್ ಟೀಮ್ಗೆ, ಈ ಒಂದು ಪ್ರೊಡಕ್ಷನ್ ಹೌಸ್ಗೆ ಆಲ್ ದಿ ಬೆಸ್ಟ್ ಹೇಳ್ತೇನೆ. ಎಂಟೈರ್ ಕರ್ನಾಟಕ ಜನತೆ, ಹಾಗೇನೆ ಹೊರಗಡೆ ಇರೋರೆಲ್ಲರೂ ಕೂಡ, ಎಷ್ಟು ಜನ ಆ್ಯಕ್ಚುಲಿ ಪ್ರಭಾಕರ್ ಸರ್ ಅವರ ಅಭಿಮಾನಿಗಳಿದಾರೋ, ನಮ್ಮ ಟೈಗರ್ ಅವರ ಅಭಿಮಾನಿಗಳಿದಾರೋ, ಸೊ ಎಲ್ಲರೂ ಇದನ್ನು ಹರಿಸಿ ಬೆಳೆಸಿ ಆಶೀರ್ವದಿಸಿ ಇನ್ನೂ ಮುಂದಕ್ಕೆ ತೊಗೊಂಡೋಗಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು.